ಹಲೋ ಸ್ಟೂಡೆಂಟ್ಸ್, ಇವತ್ತು ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ಎಷ್ಟು ಅಮೌಂಟ್ ಡಿಡಕ್ಷನ್ ಸಿಗುತ್ತೆ, ಯಾರಿಗೆ ಡಿಡಕ್ಷನ್ ಸಿಗುತ್ತೆ? ಸಿ, ದಿಸ್ ಡಿಡಕ್ಷನ್ ಈಸ್ ಅವೈಲಬಲ್ ಫಾರ್ ಇಂಡಿವಿಜುವಲ್ ಅಂಡ್ HUF ಮಾತ್ರ, ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಹಾಗೆ ಇಂಡಿವಿಜುವಲ್ ಮಾತ್ರ ಈ ಡಿಡಕ್ಷನ್ ಸಿಗುತ್ತೆ. ಸಿ, ದೇರ್ ಆರ್ ಸರ್ಟನ್ ಸ್ಪೆಸಿಫೈಡ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ಅಂಡರ್ ಸೆಕ್ಷನ್ 80C ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ದಟ್ ಹೆಲ್ಪ್ಸ್ ದ ಟ್ಯಾಕ್ಸ್ ಪೇಯರ್ ಟು ಲೋಯರ್ ಟ್ಯಾಕ್ಸ್ ಪೇಯಬಲ್. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಕೆಲವು ಇನ್ಕಮ್ಸ್ ಮೇಲೆ, ಕೆಲವು ಎಕ್ಸ್ಪೆನ್ಸಸ್ ಮೇಲೆ ಮತ್ತೆ ಕೆಲವು ಇನ್ವೆಸ್ಟ್ಮೆಂಟ್ಸ್ ಮೇಲೆ ಅಂಡರ್ ಸೆಕ್ಷನ್ 80C ನಲ್ಲಿ ನಾವು ಡಿಡಕ್ಷನ್ ಅನ್ನ ಕೊಡ್ತೀವಿ. ಸೊ ಇದು ಟ್ಯಾಕ್ಸ್ ಪೇಯರ್ಗೆ, ಅಂದ್ರೆ ಅಸ್ಸಿಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಸಿ, ದಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ, ಅಪ್ ಟು 1,50,000 ರುಪೀಸ್ ಒಂದು ವರ್ಷಕ್ಕೆ ನಾವು ಏನ್ ಕೊಡ್ತೀವಿ, ಡಿಡಕ್ಷನ್ ಅನ್ನ ಕೊಡ್ತೀವಿ. ಅಂದ್ರೆ ಅವನು ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಯಾವ್ದಾವ್ದು ಎಕ್ಸ್ಪೆನ್ಸಸ್ ಅಂತ ಹೇಳಿ, ಕ್ವಾಲಿಫೈಯಿಂಗ್ ಎಕ್ಸ್ಪೆನ್ಸಸ್ ಮತ್ತೆ ಕ್ವಾಲಿಫೈಯಿಂಗ್ ಡಿಡಕ್ಷನ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂಡರ್ ಸೆಕ್ಷನ್ 80C ನಲ್ಲಿ ಏನ್ ಹೇಳುತ್ತೆ ಅಷ್ಟು ಸೇರಿಸಿ, ಅಥವಾ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆನ್ಸಸ್ 150,000 ರೂಪಾಯಿ ವರೆಗೂ ಅವ್ರು ಮಾಡಿದ್ರೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಅವನಿಗೆ 1,50,000 ರುಪೀಸ್ ಅನ್ನ ಕೊಡ್ತೀವಿ. 1,50,000 ಗಿಂತಲೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಥವಾ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಾವು ಲಿಮಿಟ್ ಅನ್ನ 1,50,000 ರುಪೀಸ್ಗೆ ನಾವು ಏನ್ ಮಾಡ್ತೀವಿ, ಸೀಸ್ ಮಾಡ್ತೀವಿ. ಇದು ನಮ್ಮ ಪ್ರೀವಿಯಸ್ ಇಯರ್ 2021ಗೆ ನಮಗೆ ಇರ್ತಕ್ಕಂಥದ್ದು. ನಮ್ಮ ಅಸೆಸ್ಮೆಂಟ್ ಇಯರ್ 2021-22 ನಮ್ಮ ಪ್ರೀವಿಯಸ್ ಇಯರ್ 2020-21 ಮಾತ್ರ ಈ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಡಿಡಕ್ಷನ್ಸ್, ಯಾವ್ಯಾವ ಅಮೌಂಟ್ಗೆ, ಯಾವ್ಯಾವ ಎಕ್ಸ್ಪೆನ್ಸಸ್ಗೆ, ಇನ್ವೆಸ್ಟ್ಮೆಂಟ್ಸ್ಗೆ ಸಿಗುತ್ತೆ? ಮೊದಲನೇದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಓಕೆನಾ, ನಾವು ಡಿಡಕ್ಷನ್ ಅನ್ನ ಕೊಡ್ತೀವಿ. ಯಾವ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಕೊಡ್ತೀವಿ? ಸಪೋಸ್ ಈ ಅಸಸಿ ಏನಾದ್ರು ಓಕೆನಾ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಅವನ ಲೈಫ್ಗೆ ತಗೊಂಡಿದ್ದು, ಅಥವಾ ಅವನ ಸ್ಪೌಸ್ಗೆ, ಅಂದ್ರೆ ಗಂಡ ಹೆಂಡತಿ ಮೇಲಾಗಿರ್ಲಿ, ಹೆಂಡತಿ ಗಂಡನ ಮೇಲೆ ಆಗಿರ್ಲಿ ತಗೊಂಡಿದ್ರೆ, ಅಥವಾ ಮಕ್ಕಳ ಮೇಲೆ ತಗೊಂಡಿದ್ರೆ. ಸೊ ಮಕ್ಕಳು ಅಂದ್ರೆ ಅಥವಾ ಹೆಂಡತಿ ಮಕ್ಕಳಾಗಿರ್ಬೋದು, ಅಥವಾ ಗಂಡನ ಮಕ್ಕಳಾಗಿರ್ಬೋದು, ಅಥವಾ ಇಬ್ಬರು ಮಕ್ಕಳು ಆಗಿರ್ಬಹುದು. ಓಕೆ, ಸೊ ಎಷ್ಟೇ ಅಮೌಂಟ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳಿದ್ರೆ, ದಿ ಕ್ವಾಲಿಫೈಯಿಂಗ್ ಅಮೌಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇಶ್ಯೂಡ್ ಬಿಫೋರ್ 1/4/2012, ಅಂದ್ರೆ ಪಾಲಿಸಿ ತಗೊಂಡಿರೋದು 1/4/2012 ಒಳಗಡೆ ಏನಾದರೂ ತಗೊಂಡಿದ್ರೆ, ಇದು ಎಷ್ಟು ಅಮೌಂಟ್ ಪಾಲಿಸಿ ಅಮೌಂಟ್ ತಗೊಂಡಿದ್ದಾರೆ ಅದರ ಮೇಲೆ 20% ಅಷ್ಟು ಏನ್ ಅಮೌಂಟ್ ಬರುತ್ತೆ ಅದು, ಅಥವಾ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಕ್ಚುಲಿ ಪೇಯ್ಡ್, ಇವೆರಡರಲ್ಲಿ ಯಾವ್ದು ಕಡಿಮೆ ಇದ್ರೆ ಅದನ್ನ ಮಾತ್ರ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ 80C ನಲ್ಲಿ. ಸಪೋಸ್ ಈಗ 2 ಲಕ್ಷ ರೂಪಾಯಿ ಪ್ರೀಮಿಯಂ ಪಾಲಿಸಿ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ 2 ಲಕ್ಷ ರೂಪಾಯಿ ಮೇಲೆ 20% ಅಂದ್ರೆ 40,000 ಬರುತ್ತೆ. ಸಪೋಸ್ ಪ್ರೀಮಿಯಂ ಏನಾದ್ರೂ ಅವರು 50,000 ಕಟ್ಟಿದ್ರೆ ಒಂದು ವರ್ಷಕ್ಕೆ ನಾವು 40,000 ಮಾತ್ರ ಕೊಡಬಹುದು. ಸೊ ಇದು ಯಾವಾಗ ಅಂತ ಹೇಳಿದ್ರೆ, ಇಫ್ ದ ಪಾಲಿಸಿ ವಾಸ್ ಟೇಕನ್ ಬಿಫೋರ್ 1/4/2012. ಸಪೋಸ್ ಏನಾದ್ರೂ ಆಫ್ಟರ್ 1/4/2012 ಅಲ್ಲಿ ಏನಾದ್ರೂ ತಗೊಂಡಿದ್ರೆ ಈ ಲಿಮಿಟ್ 10% ಮಾತ್ರ ಸೀಸ್ ಆಗುತ್ತೆ. ಅಂದ್ರೆ 2 ಲ್ಯಾಕ್ಸ್ ಪಾಲಿಸಿ ತಗೊಂಡಿದ್ರೆ 10% ಅದ್ರ ಮೇಲೆ 20,000 ರುಪೀಸ್ 1 ಇಯರ್ಗೆ ಪ್ರೀಮಿಯಂ ಅಮೌಂಟ್ ಕಟ್ಟಿರಬೇಕು. ಸಪೋಸ್ ಅವನೇನಾದ್ರೂ 20,000 ಗಿಂತಲೂ, ಅಂದ್ರೆ 10% ಆಫ್ ಪಾಲಿಸಿ ಟೇಕನ್ 2 ಲ್ಯಾಕ್ಸ್ ಮೇಲ್ಗಿಂತ ಅದಕ್ಕಿಂತಲೂ ಜಾಸ್ತಿ ಕಟ್ಟಿದ್ರೆ ನಾವು 20,000 ಮಾತ್ರ ಲಿಮಿಟ್ ಅನ್ನ ಮಾಡ್ತೀವಿ. ಸಪೋಸ್ ಪಾಲಿಸಿ ತಗೊಂಡಿರ್ತಕ್ಕಂಥದ್ದು ಯಾವ್ದಾದ್ರು ಓಕೆನಾ ಡಿಸೇಬಲ್ಡ್ ಪರ್ಸನ್ ಮೇಲಾಗಿದ್ರೆ, ಅಂದ್ರೆ ಒಬ್ಬ ಪರ್ಸನ್ ಅವನೇ ಡಿಸೇಬಲ್ ಆಗಿತ್ತು, ಅಥವಾ ಅವನ ವೈಫ್ ಅಥವಾ ಯಾರಾದ್ರೂ ಮಕ್ಕಳು, ಅವರ ಮಕ್ಕಳು ಏನಾದ್ರೂ ಡಿಸೇಬಲ್ ಆಗಿದ್ರೆ, ಆಫ್ಟರ್ 1/4/2013 ಏನಾದ್ರೂ ಪಾಲಿಸಿ ತಗೊಂಡಿದ್ರೆ ಇದಕ್ಕೆ 15% ಅಷ್ಟು ಡಿಡಕ್ಷನ್ ಅನ್ನ ಸಿಗುತ್ತೆ.
ಆಕ್ಚುಯಲ್ ಅಮೌಂಟ್ ಪ್ರೀಮಿಯಂ ಪೇಯ್ಡ್ ಅಥವಾ 15% ಆಫ್ ದ ಪಾಲಿಸಿ ಅಶ್ಯೂರ್ಡ್ ಏನಿದೆ ಅವೆರಡರಲ್ಲಿ ಯಾವ್ದು ಕಡಿಮೆ ಇದ್ರೆ ಆ ಅಮೌಂಟ್ ಅನ್ನ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ. ಸಿ, ಎರಡನೇ ಪಾಯಿಂಟ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ನೋಡಿ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿದ್ರೆ ಅದು ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಅಥವಾ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗಿರಬಹುದು. ಯಾವುದೇ ಕಾರಣಕ್ಕೂ ಅದು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗಿರಬಾರದು. ಸೊ ಯು ಆರ್ ಪಿ ಎಫ್ ಮೇಲೆ ಯಾವುದೇ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ಕೊಡುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್. ಸಿ, ಅಸಸಿ ಏನಾದರೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಏನಾದರೂ ತಗೊಂಡಿದ್ರೆ ಆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮೇಲೂ ಕೂಡ ಡಿಡಕ್ಷನ್ ಸಿಗುತ್ತೆ. ಹಾಗೆ ಯಾವುದಾದ್ರೂ 5 ಇಯರ್ಸ್ದು, ಓಕೆನಾ, 5 ಇಯರ್ಸ್ದು ಫಿಕ್ಸ್ ಡೆಪಾಸಿಟ್ ಯಾವುದಾದ್ರು ಬ್ಯಾಂಕ್ ಅಲ್ಲಿ ಇಟ್ಟಿರೋದಾಗಿರ್ಲಿ ಅಥವಾ ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಲಿ ಏನಾದರೂ ಇಟ್ಟಿದ್ರೆ ಅದು 5 ಇಯರ್ಸ್ ಟರ್ಮ್ಗೆ ಆಗಿರಬೇಕಾಗುತ್ತೆ. ಆವಾಗ್ಲೂ ಕೂಡ ಡಿಡಕ್ಷನ್ ಅನ್ನ ಕೊಡ್ತೀವಿ. ನೆಕ್ಸ್ಟ್, ಚಿಲ್ಡ್ರನ್ಸ್ ಟ್ಯೂಷನ್ ಫೀ ಏನಾದರೂ ಪೇಮೆಂಟ್ ಮಾಡಿದ್ರೆ ಅಥವಾ ಕಾಲೇಜ್ ಅಥವಾ ಸ್ಕೂಲ್ ಫೀ ಟ್ಯೂಷನ್ ಫೀಸ್ ಕೊಟ್ಟಿದ್ರೆ ಆ ಅಮೌಂಟ್ ಕೂಡ 80C ನಲ್ಲಿ ಡಿಡಕ್ಷನ್ ಆಗಿ ಕೊಡಬಹುದು. ಸಿ, ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ಸೆಕ್ಷನ್ 80C ಪ್ರಕಾರ ಟ್ಯಾಕ್ಸ್ ಬೆನಿಫಿಟ್ ಆನ್ ಹೋಮ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಪೇಯ್ಡ್ ಈಸ್ ಆಲ್ಸೋ ಅವೈಲಬಲ್ ಅಂತ ಬರುತ್ತೆ. ಸಿ, ಸಪೋಸ್ ಅಸಿಸಿ ಏನಾದ್ರೂ ಹೋಮ್ ಲೋನ್ ತಗೊಂಡಿದ್ದು, ಹೌಸಿಂಗ್ ಲೋನ್ ತಗೊಂಡಿದ್ದು, ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಅವನೇನಾದ್ರೂ ಇಎಂಐಗೆ ಅಂತ ಪ್ರಿನ್ಸಿಪಲ್ ಅಮೌಂಟ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಆ ಪ್ರಿನ್ಸಿಪಲ್ ಅಮೌಂಟ್ ಮೇಲೂ ಕೂಡ ನಾವು ಡಿಡಕ್ಷನ್ 80C ನಲ್ಲಿ ಕೊಡ್ತೀವಿ. ಇದು ಅಷ್ಟೇ ಅಲ್ಲದ ಹಾಗೆ ಸೀನಿಯರ್ ಸಿಟಿಜನ್ಸ್ ಸೇವಿಂಗ್ ಸ್ಕೀಮ್ ಅಂತಾನು ಕೂಡ ನಾವು ಇದನ್ನ SCSS ಅಂತಾನು ಹೇಳ್ತೀವಿ. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಕೂಡ ಕೊಡ್ತೀವಿ. ಅದಲ್ಲದ ಹಾಗೆ, ಇಷ್ಟು ಅಲ್ಲದ ಹಾಗೆ, ನಾವು ಕಾಂಟ್ರಿಬ್ಯೂಷನ್ ಟು ಡೆಪಾಸಿಟ್ಸ್ ಇನ್ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಂತ ಏನಾದರೂ ಹಾಕಿದ್ರೆ ಆ ಅಮೌಂಟ್ ನು ಕೂಡ 80C ನಲ್ಲಿ ನಾವು ಡಿಡಕ್ಷನ್ ಅನ್ನ ಕೊಡ್ತೀವಿ. ಈಗ ಏನು ಲಿಸ್ಟ್ ಅಲ್ಲಿ ಹೇಳಿದೀನಿ, ಆ ಲಿಸ್ಟ್ ಅಲ್ಲಿ ಇರತಕ್ಕಂತ ಅಷ್ಟು ಅಮೌಂಟ್ ಅನ್ನ ಅವನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಥವಾ ಎಕ್ಸ್ಪೆಂಡ್ ಮಾಡಿದ್ರೆ ಅವನಿಗೆ ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿವರೆಗೂ ತಗೊಳ್ಬಹುದು, ಅದಕ್ಕಿಂತ ಹೆಚ್ಚು ತಗೊಳ ಹಾಗಿಲ್ಲ. ಸಪೋಸ್ ಇಷ್ಟು ಸೇರಿ 2 ಲಕ್ಷ ತಗೊಂಡಿದ್ದಾನೆ ಅಂತ ಅನ್ಕೋಣ. ಆದ್ರೆ ನಾವು ಡಿಡಕ್ಷನ್ ಕೊಡ್ತಕ್ಕಂಥದ್ದು ಬರೀ 1.5 ಲಕ್ಷ ರೂಪಾಯಿ ಮಾತ್ರ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ಕೊಡ್ತೀವಿ. ಸೊ ಈ ಒಂದು 80C ಬಗ್ಗೆ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೆ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.